ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನ್ ಪ್ಲಾನ್ ನಿಮ್ಮಿಬ್ರದು? ಈ ಮನೆನ ಲೂಟಿ ಮಾಡಕ್ ಬಂದಿರೋದು ನೀನು ಮತ್ತೆ ನಿನ್ ಮಗಳಲ್ವಾ? ಯಾಕೆ ಹಾಗೆಲ್ಲ ಹೇಳ್ತೀರ? ಅವಳು ನಾನು ಮಾತಾಡ್ತಾ ಇರುವಾಗ ಮಾತಾಡಬೇಡ. ಮನೆಗೆ ಬಂದ್ಲು ಸರಿ, ಆದ್ರೆ ಭಾವನ್ನ ಅಪ್ಪ ಅಂತ ಕರ್ಕೊಂಡು ಅಸಹ್ಯ ಅನ್ಸಲ್ವಾ? ನಿನ್ ಮಗಳು ಭಾವನ್ನ ಅಪ್ಪ ಅಂತಿದ್ರೆ ನೀನಾದ್ರೂ ಬುದ್ಧಿ ಹೇಳ್ಬೇಕು ತಾನೆ? ನೀನು ಸುಮ್ಮನಿದ್ಯಾ ಅಂದ್ರೆ ನೀನು ಮತ್ತೆ ನಿನ್ ಮಗಳು ಸೇರ್ಕೊಂಡು ಏನೋ ದೊಡ್ಡ ಪ್ಲಾನ್ ಮಾಡ್ತಿದ್ದೀರಾ ಅಂತ ಅರ್ಥ ತಾನೆ? ನೋಡು, ಹೀಗೆಲ್ಲ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ನೀವಿಬ್ರು ಈ ಮನೆಯಲ್ಲಿ ಸ್ಥಾನ ಪಡ್ಕೋಬೇಕು ಅಂತ ಯೋಚನೆ ಮಾಡಿದ್ರೆ ಅದು ನಿಮ್ಮ ಭ್ರಮೆ ಅಷ್ಟೆ. ಭಾವನ್ ಮುಖ ನೋಡ್ಕೊಂಡು ಸುಮ್ಮನಿದ್ದೀನಿ, ಇಲ್ದಿದ್ರೆ ಬರ್ತಿದ್ದ ಹಾಗೆ ನಿಮ್ ಮಗಳ ಜೊತೆ ನಿನ್ನನ್ನು ಆಚೆ ಕಳಿಸ್ತಿದ್ದೆ. ನೀವು ಹೇಳೋದು ಸರಿ ಶಾರ್ವರಿ ಅವರೇ, ನಾವು ಇಷ್ಟೊಂದು ಅನುಕೂಲದ ಮನೆಯಿಂದ ಬಂದವರಲ್ಲ. ಒಂದೇ ಸಲ ಈ ರೀತಿ ಶ್ರೀಮಂತರ ಮನೆಗೆ ಬಂದಿದ್ದೀವಿ ಅಂದಾಗ ಈ ರೀತಿ ಭಿನ್ನಾಭಿಪ್ರಾಯ ಬರೋದು ಸಹಜ. ನಿಮ್ಮ ಮನಸ್ಸು ನಮ್ಮ ಬಗ್ಗೆ ಹೀಗೆ ಯೋಚನೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ನನಗೆ ಈ ಮನೆ, ಅಂತಸ್ತು, ಸಂಪತ್ತು ಇದ್ಯಾದ್ರ ಮೇಲೂ ಆಸೆ ಇಲ್ಲ. ನನಗೆ ಬೇಕಾಗಿರೋದು ಈ ಮನೆಯಲ್ಲಿರೋ ನೆಮ್ಮದಿ ಅಷ್ಟೆ. ನನ್ನ ಮಗಳು ಚಿಕ್ಕವಳು, ಸ್ವಲ್ಪ ಹುಡುಗ ಬುದ್ಧಿ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಅವಳಿಂದ ನಿಮಗೆ ಬೇಜಾರಾಯ್ತೋ ಏನೋ, ಅವಳೇನಿಲ್ಲಿರಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ. ಇಷ್ಟೆಲ್ಲ ಹೇಳಿದ್ರು ಸ್ವಲ್ಪನೂ ಕೋಪ ಬರಲಿಲ್ವಾ ಇವಳಿಗೆ? ಏನಮ್ಮ ನೀನು, ಆಗ್ಲಿಂದ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಹೇಳ್ಕೊಂಡು ಬರ್ತಿದ್ಯಲ್ಲ, ಈಗ ತಾನೇ ಊಟ ಮುಗಿಸಿದ್ದೆ. ನೀನು ಹೀಗೆ ಹೇಳ್ಕೊಂಡು ಕರ್ಕೊಂಡು ಬಂದರೆ ಅಲ್ಲಿ ಬೇರೆಯವರೆಲ್ಲ ಏನು ಅನ್ಕೊಳ್ಳಲ್ಲ ಹೇಳು. ಹೋಗ್ಲಿ, ಮಾಧವ್ ಸರ್ ಹತ್ರ ಪರ್ಮಿಷನ್ ಕೇಳು ಅಂದಿದ್ದೆ, ಅದನ್ನು ಮಾಡಲಿಲ್ಲ ನೀನು. ಆ ವಿಷಯ ಮಾತಾಡೋದಕ್ಕೆ ಕರ್ಕೊಂಬಂದಿದ್ದು. ನೋಡು, ನೀನು ಇಲ್ಲಿರೋದು ಸರಿ ಹೋಗೋದಿಲ್ಲ. ನೀನು ಇಲ್ಲಿದ್ರೆ ಇಲ್ಲಿರೋರ್ಗೂ ಮುಜುಗರ, ನಿನಗೂ ಕಷ್ಟ. ಇಲ್ಲಿರ್ತೀನಿ ಅಂತ ಒತ್ತಾಯ ಮಾಡಬೇಡ. ಆಯಿತು ಬಿಡಮ್ಮ, ವಾಪಸ್ ಹೋಗ್ಬಿಡ್ತೀನಿ. ನನಗೆ ತವ್ರ ಮನೇನೂ ಇಲ್ಲ, ಯಾರೂ ಇಲ್ಲ ಅಂತ ಇದ್ಬಿಡ್ತೀನಿ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ ಸಂಧ್ಯಾ. ಗೊತ್ತು ಬಿಡಮ್ಮ, ನಾನು ಮಾತ್ರ ಹಳೆದನ್ನೆಲ್ಲ ಮರೆತು ಅಮ್ಮ ಅಮ್ಮ ಅಂತ ಎಷ್ಟೇ ಪ್ರೀತಿ ತೋರಿಸಿದ್ರು, ನೀನು ಮಾತ್ರ ನನ್ನ ಪ್ರೀತಿಯಿಂದ ನೋಡೋಕೆ ಇಷ್ಟನೇ ಪಡಲ್ಲ ಅಂತ ಅರ್ಥ ಆಯಿತು. ನೋಡು, ನೀನು ಇಲ್ಲಿರೋದು ಬೇಡ ಅಂದೆ ಅಂತ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅನ್ನೋದು ತಪ್ಪು. ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ನೀನು ಇಲ್ಲಿರೋದು ಬೇಡ ಅಂತ ಇರೋದು. ನೋಡು, ನಿನಗೆ ಕೆಲವು ಸೂಕ್ಷ್ಮ ಅರ್ಥ ಆಗ್ತಾ ಇಲ್ಲ. ನಿನಗೆ ನನ್ನ ಜೊತೆ ಇರಬೇಕು ಅಂತ ಆಸೆ ತಾನೆ? ನಿನಗೆ ಮಗು ಹುಟ್ಟೋವರೆಗೂ ನಾನೇ ಅಲ್ಲಿಗೆ ಬಂದು ನಿನ್ನ ಜೊತೆ ಇರ್ತೀನಿ, ಸರಿನಾ? ಆದರೂ ನೀ ತುಂಬ ಸ್ವಾರ್ಥಿ ಆಗಿದ್ಯಾ ಬಿಡಮ್ಮ. ಇಷ್ಟು ದಿನ ಮಕ್ಕಳ ಸಂತೋಷನೇ ನಿನ್ನ ಸಂತೋಷ ಅಂತಿದ್ದೆ, ಈಗ ನಿನಗೆ ನಿನ್ನ ಸಂತೋಷನೇ ಮುಖ್ಯ ಆಗಿಬಿಟ್ಟಿದೆ. ಬದಲಾಗ್ಬಿಟ್ಟೆ ಬಿಡು ನೀನು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.